1971 ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಯ್‌ಬರೇಲಿಯಿಂದ ಗೆದ್ದು ಬರ್ತಾರೆ. ಅವರ ವಿರುದ್ಧ ಇದ್ದಂತಹ ಅಭ್ಯರ್ಥಿ ರಾಜ್ ನಾರಾಯಣ್ ಅವರು ಚುನಾವಣೆಯಲ್ಲಿ ಸೋಲ್ತಾರೆ. ಆದರೆ ವಾತಾವರಣ ಹಾಗಿರಲಿಲ್ಲ. ನಾನು ಗೆಲ್ಲಬಹುದಾಗಿತ್ತು, ನಾನು ಯಾಕೆ ಸೋತೆ? ಅದಕ್ಕಾಗಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ ಅನ್ನು ಫೈಲ್ ಮಾಡ್ತಾರೆ. ಆರು ಆರೋಪಗಳನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೇಲೆ ಅವರು ಹೇಳ್ತಾರೆ. ಮೊದಲನೇ ಆರೋಪ, ಯಶ್ಪಾಲ್ ಕಪೂರ್ ಅವತ್ತು ಸರ್ಕಾರದಲ್ಲಿ ಕಾರ್ಯದರ್ಶಿಯಾಗಿದ್ದ, ಆತ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಚುನಾವಣಾ ಏಜೆಂಟ್ ಆಗಿದ್ದ. ಎರಡನೇದು, ರಾಜ್ ನಾರಾಯಣ್ಗೆ ಬರಬೇಕಾದಂತಹ ಓಟನ್ನ ಒಡೆಯೋದಕ್ಕಾಗಿ ಸ್ವಾಮಿ ಅದ್ವೈತಾನಂದ ಅಂತಹ ವ್ಯಕ್ತಿಯನ್ನ, ಒಬ್ಬರನ್ನ ಪಕ್ಷೇತರವಾಗಿ ನಿಲ್ಲಕ್ಕೆ ಕುಮ್ಮಕ್ಕು ಕೊಟ್ಟರು. ಆತನಿಗೆ 50,000 ರೂಪಾಯಿಯನ್ನ ಕೊಟ್ಟು ಶ್ರೀಮತಿ ಇಂದಿರಾ ಗಾಂಧಿಯವರು ಅವರನ್ನ ಎಲೆಕ್ಷನ್ಗೆ ನಿಲ್ಲಿಸಿದ್ರು. ಮೂರನೇ ಆರೋಪ, ವಾಯುಸೇನೆಯ ವಿಮಾನಗಳನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣಾ ಪ್ರಚಾರಕ್ಕಾಗಿ ದುರ್ಬಳಕೆಯನ್ನ ಮಾಡಿಕೊಂಡ್ರು. ನಾಲ್ಕನೇ ಆರೋಪ, ಅವತ್ತಿನ ಎಸ್ಪಿ ಮತ್ತು ಡಿಸಿ ಅಧಿಕಾರವನ್ನ ದುರುಪಯೋಗ ಮಾಡಿ ಅವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಐದನೇ ಆರೋಪ, ಮತದಾರರಿಗೆ ಆಮಿಷವನ್ನ ಒಡ್ಡಿದ್ರು. ಆರನೇ ಆರೋಪ, ಏನು ನಿಗದಿ ಮಾಡಿದ ವೆಚ್ಚ ಇತ್ತು ಅದಕ್ಕಿಂತ ಹೆಚ್ಚಿನ ಹಣವನ್ನ ಖರ್ಚು ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣೆಯನ್ನ ಗೆದ್ದಿದ್ದಾರೆ ಅಂತ. ಅಲಹಾಬಾದ್ ಹೈಕೋರ್ಟ್ ವಿಚಾರಣೆಯನ್ನ ನಡೆಸಿ ಜೂನ್ 12, 1975 ಆದೇಶವನ್ನ ಹೊರಡಿಸುತ್ತೆ. ಅದರಲ್ಲಿ ಮೇಲಿನ ಆರೋಪಗಳನ್ನ ಎಲ್ಲವನ್ನೂ ಹೇಳಲ್ಲ, ಆದರೆ ಆರೋಪ ಸಾಬೀತಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಗೆದ್ದಿರುವುದು ಅಸಿಂಧು, ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನ ಮಾಡುತ್ತೆ. ಅದು ಜೂನ್ 12, 1975. ಅದರ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಆದರೆ ವಿಚಾರಣೆಯನ್ನ ಕೈಗೆ ಎತ್ಕೊಂಡಂತಹ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ನೀಡಿರುವಂತಹ ಆದೇಶಕ್ಕೆ ಪೂರ್ಣವಾಗಿ ತಡೆಯಾಜ್ಞೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಪಾರ್ಷಿಯಲ್ ಸ್ಟೇಯನ್ನ ಕೊಡಬಹುದು. ಅದು ಏನು ಅಂದ್ರೆ, ಸುಪ್ರೀಂ ಕೋರ್ಟ್ ವಿಚಾರಣೆ ಮುಗಿಯುವವರೆಗೆ ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿ ಮುಂದುವರಿಬಹುದು, ಆದರೆ ಸಂಸತ್ತಿನ ಕಲಾಪದಲ್ಲಿ ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಭಾಗವಹಿಸಬಾರದು. ಇದರ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಹೋರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಬಹುತೇಕ ಜೂನ್ 24, 25 ದೆಹಲಿಯಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಬಹಳ ದೊಡ್ಡ ಹೋರಾಟವನ್ನ ಕೈಗೊಳ್ತಾರೆ. ಅವತ್ತೇ ಸುಮಾರು 5 ಲಕ್ಷದಷ್ಟು ಜನ ಅಲ್ಲಿ ಸೇರಿದ್ರು ಅಂತ ಹೇಳಿ. ಅವತ್ತು ಜಯಪ್ರಕಾಶ್ ನಾರಾಯಣ್ ಅವರ ಫೇಮಸ್ ಸ್ಲೋಗನ್, ಖುರ್ಚಿ ಖಾಲಿ ಕರೋ ಕಿ ಜನತಾ ಆತಿ ಹೇ. ಶ್ರೀಮತಿ ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟ್ ಸಂಪೂರ್ಣ ಸ್ಟೇಯನ್ನ ಕೊಡದೇ ಇದ್ರೂ ಕೂಡ ನೈತಿಕವಾಗಿ ನೀವು ಚುನಾವಣೆಯನ್ನ ಗೆದ್ದಿರುವಂಥದ್ದು ಅಸಿಂಧು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಹೇಳಿದಾಗಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ರಾಜೀನಾಮೆ ಕೊಡೋದರ ಬದಲಾಗಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ತುರ್ತು ಪರಿಸ್ಥಿತಿ ಜಾರಿಗೆ ಬಂದಿದ್ದು ಜೂನ್ 25, 1975. ಜೂನ್ 25 ರಾತ್ರಿ 11 ಗಂಟೆಗೆ ಅವತ್ತಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರ ಮನೆಗೆ ಶ್ರೀಮತಿ ಇಂದಿರಾ ಗಾಂಧಿ ಹೋಗ್ತಾರೆ. ತುರ್ತು ಪರಿಸ್ಥಿತಿಯನ್ನ ಹೇರ್ತಾ ಇದ್ದೇನೆ, ಲೆಟರ್ ಕಳಿಸ್ಕೊಡ್ತೇನೆ, ಅಂಕಿತವನ್ನ ಹಾಕಿ ಅಂತ ಹೇಳ್ತಾರೆ. ಅವಾಗ ಫಕ್ರುದ್ದೀನ್ ಅಲಿ ಅಹಮದ್ ಪ್ರಶ್ನೆಯನ್ನ ಮಾಡಬಹುದಾಗಿತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ.
ನೀವು ಇದನ್ನ ಕ್ಯಾಬಿನೆಟ್ನಿಂದ ಚರ್ಚೆ ಮಾಡಿದ್ದೀರಾ, ಕ್ಯಾಬಿನೆಟ್ನ ಒಪ್ಪಿಗೆಯನ್ನ ನೀವು ಪಡ್ಕೊಂಡಿದ್ದೀರಾ ಅಂತ ಹೇಳಿ ಕೇಳಬಹುದಾಗಿತ್ತು. ಫಕ್ರುದ್ದೀನ್ ಅಲಿ ಅಹ್ಮದ್ ಅವತ್ತು ರಾಷ್ಟ್ರಪತಿಯಾಗಿ ಆ ಕೆಲಸವನ್ನ ಮಾಡಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಸಂವಿಧಾನ ರಾಷ್ಟ್ರಪತಿಗೆ ಪ್ರದತ್ತವಾದಂತಹ ಅಧಿಕಾರವನ್ನ ಕೊಡುತ್ತೆ. ಒಂದು, ತಾನು ಅಂಕಿತ ಹಾಕೋದನ್ನ ತಿರಸ್ಕಾರ ಮಾಡಬಹುದು. ಎರಡನೇದು, ಸ್ಪಷ್ಟೀಕರಣವನ್ನ ಕೇಳಬಹುದು. ಮೂರನೇದು, ಅಂಕಿತ ಹಾಕೋದನ್ನ ತಡೆ ಹಿಡಿಯಬಹುದು. ಫಕ್ರುದ್ದೀನ್ ಅಲಿ ಅಹ್ಮದ್ ಅವತ್ತು ಆ ಕೆಲಸವನ್ನ ಮಾಡಿದ್ರೆ ತುರ್ತು ಪರಿಸ್ಥಿತಿ ಜಾರಿಗೆ ಬರ್ತಿರ್ಲಿಲ್ವೇನೋ. ಆದರೆ ಕ್ಯಾಬಿನೆಟ್ನ ಒಪ್ಪಿಗೆ ಇಲ್ಲದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಳಿಸಿರುವಂತಹ ಒಂದು ನೋಟ್ ಮೇಲೆ ಫಕ್ರುದ್ದೀನ್ ಅಲಿ ಅಹ್ಮದ್ ಸೈನನ್ನ ಹಾಕ್ಬಿಡ್ತಾರೆ. ಈ ಕಡೆ ಸಹಿಯನ್ನ ಪಡ್ಕೊಳ್ಳುವಂತಹ ಕೆಲಸ ನಡೆದಿರುತ್ತೆ. ಜಯಪ್ರಕಾಶ್ ನಾರಾಯಣ್ ಅವರು ದೆಹಲಿಯ ಮೈದಾನದಲ್ಲಿ ದೊಡ್ಡ ಚಳವಳಿಯನ್ನ ಮಾಡಿ ದೆಹಲಿಯ ಗಾಂಧಿ ಪೀಸ್ ಫೌಂಡೇಶನ್ನಲ್ಲಿ ರಾತ್ರಿ ಮಲಗಿರ್ತಾರೆ. ರಾತ್ರಿ 11 ಗಂಟೆಗೆ ಪೊಲೀಸರು ಬಂದು ಜಯಪ್ರಕಾಶ್ ನಾರಾಯಣ್ ಅವರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ, ಅವರನ್ನ ದಸ್ತಗಿರಿಯನ್ನ ಮಾಡಿಕೊಳ್ತಾರೆ. ಆ ಕಡೆ ಲೀಗಲೈಸ್ ಮಾಡುವಂತಹ ಕೆಲಸ ನಡೆದಿತ್ತು. ಈ ಕಡೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ವಿರುದ್ಧ ಯಾರ್ಯಾರು ಚಳವಳಿಯನ್ನ ಮಾಡ್ತಾ ಇದ್ರು ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ನಡೆದಿತ್ತು. ಜಯಪ್ರಕಾಶ್ ನಾರಾಯಣ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ ಅಂತ ಹೇಳಿ ಸುದ್ದಿ ಗೊತ್ತಾದ ತಕ್ಷಣ ಚಂದ್ರಶೇಖರ್ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ. ಇನ್ಸ್ಪೆಕ್ಟರ್ ಹೇಳ್ತಾರೆ, ನೀನು ಬಂದಿದ್ದು ಒಳ್ಳೇದೇ ಆಯ್ತು, ನಿನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಹುಡುಕ್ತಾ ಇದ್ರು, ಅವ್ರ ಕೈಗೆ ನೀನು ಸಿಕ್ಕಿರಲಿಲ್ಲ, ಯು ಆರ್ ಅಂಡರ್ ಅರೆಸ್ಟ್. ಅವರ ಜೊತೆಗೆ ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾನಿ, ಜೆ ಬಿ ಕೃಪಲಾನಿ ಮುಂತಾದಂತಹ ನಾಯಕರನ್ನ ಅರೆಸ್ಟ್ ಮಾಡ್ತಾರೆ. ದೆಹಲಿಯಲ್ಲಿ ಎಷ್ಟು ಪ್ರಿಂಟಿಂಗ್ ಪ್ರೆಸ್ಗಳು ಇದ್ವು, ಅವರಿಗೆಲ್ಲರಿಗೂ ಕರೆಂಟ್ ಸಪ್ಲೈಯನ್ನ ನಿಲ್ಲಿಸ್ಬಿಡ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿ ರಾಷ್ಟ್ರದ ಜನತೆಗೆ ಹೇಳಬೇಕಲ್ಲ, ನಾನು ಎಮರ್ಜೆನ್ಸಿಯನ್ನ ಜಾರಿಗೆ ತಂದಿದ್ದೇನೆ ಅಂತ ಹೇಳಿ ರಾಷ್ಟ್ರದ ಜನತೆಗೆ ಹೇಳಬೇಕಲ್ಲ. ಕಾರ್ಯದರ್ಶಿಗೆ ಹೇಳ್ತಾರೆ, ಬಹಳ ಸಿಂಪಲ್ ಆಗಿ ಡ್ರಾಫ್ಟ್ ಮಾಡಿಕೊಡು, ಅಂದ್ರೆ ಭಾರತದ ಜನತೆ ಇದನ್ನು ಕೇಳಿದಾಗ ಕನ್ಫ್ಯೂಸ್ ಆಗಬಾರದು, ಸಿಂಪಲ್ ಆಗಿ ಅದನ್ನ ಡ್ರಾಫ್ಟ್ ಮಾಡು ಅಂತ ಹೇಳಿ ಸೆಕ್ರೆಟರಿಗೆ ಹೇಳ್ತಾರೆ. ರಾತ್ರಿ 3 ಗಂಟೆಗೆ ಅವತ್ತಿನ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಫೋನ್ ಮಾಡಿ ಪಿಎಂ ಆಫೀಸ್ನಿಂದ ಹೇಳ್ತಾರೆ, ಬೆಳಿಗ್ಗೆ 6 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ನೀವು ಬರಬೇಕು ಅಂತ. ಸುಮಾರು 8 ಜನ ಸಚಿವರು ಕ್ಯಾಬಿನೆಟ್ ಮೀಟಿಂಗಿಗೆ 6 ಗಂಟೆಗೆ ಬರ್ತಾರೆ. 6 ಗಂಟೆಗೆ ಕ್ಯಾಬಿನೆಟ್ ಸಚಿವರು ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಬಹಳಷ್ಟು ಜನ ಸಚಿವರು ಏನು ಯೋಚನೆ ಮಾಡಿದ್ರು ಅಂದ್ರೆ ಅಲಹಾಬಾದ್ ಹೈಕೋರ್ಟ್ನ ತೀರ್ಪಿನಿಂದಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಜೀನಾಮೆಯನ್ನ ಕೊಡಬಹುದು, ಘೋಷಣೆ ಮಾಡೋದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಅನ್ಕೊಂಡು ಬಂದಿರ್ತಾರೆ. ಬೆಳಿಗ್ಗೆ ಪ್ರವಚನ ಏನಿದು, ಇಂದಿರಾ ಗಾಂಧಿ ಅವ್ರನ್ನ ಕರೆಸಿ ಸ್ವಲ್ಪ ಸ್ಪಷ್ಟೀಕರಣ ಕೇಳಿಸಿ, ಪಾಪ ಇವರೆಲ್ಲ ಹೇಳ್ತಾವ್ರೆ, ಎಲ್ಲ ಎದುರುಗಡೆ ನೋಡ್ದಂಗೆ ನಡೆದು ಮಾತಾಡ್ತಾವ್ರೆ, ಆಗೋಗಿರೋ ವಿಷಯನ ಇವರೇ ಎದುರುಗಡೆ ನೋಡ್ದಂಗೆ ಮಾತಾಡ್ತಾರೆ, ಇದು ಸರಿನಾ? ಇದು ಸಭಾಧ್ಯಕ್ಷರು ಇದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಎಮರ್ಜೆನ್ಸಿ ಕೃಷ್ಣಪ್ಪನವರು ಬಹಳ ಸಂವೇದನಾಶೀಲರು, ಅವರು ಎಲ್ಲದಕ್ಕೂ ಎದ್ದು ನಿಲ್ಲಲ್ಲ, ಅವರು ಬಹಳ ಸೂಕ್ಷ್ಮವಾಗಿ ಮಾತನಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲಿಯವರೆಗೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಜಾರಿಯಲ್ಲಿ ಇರುತ್ತೋ, ಎಲ್ಲಿಯವರೆಗೆ ಈ ದೇಶದ ಸಂವಿಧಾನದ ಬಗ್ಗೆ, ಈ ದೇಶದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ನಾವು ಮಾತನಾಡ್ತೇವೋ, ಆ ಪ್ರತಿ ಕ್ಷಣದಲ್ಲಿ ಎಮರ್ಜೆನ್ಸಿ ಬಗ್ಗೆ ನಾವು ನೀವು ತಿಳ್ಕೊಳ್ಳೇಬೇಕು. ಇದು ಎಮರ್ಜೆನ್ಸಿ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ. ಏನ್ ಜೂನ್ 25, 75 ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಅದೆಲ್ಲ ಆಗಿರೋ ಕತೆ. ಮತ್ತೆ ಅಷ್ಟೊಂದು ಸ್ಟೋರಿ ಹೇಳೋ ಅವಶ್ಯಕತೆ ಇಲ್ಲ. ಏನು ಎಮರ್ಜೆನ್ಸಿ ವಿಷಯ
ಏನಾಯ್ತು ಎಮರ್ಜೆನ್ಸಿಯಿಂದ ಏನ್ ತೊಂದರೆ ಆಯ್ತು ಅಷ್ಟು ಮಾತ್ರ ಹೇಳೋದಕ್ಕೆ ಸೀಮಿತ ಮಾಡ್ಕೊಳ್ಳಿ. ಜಯಪ್ರಕಾಶ್ ನಾರಾಯಣ ಅವ್ರನ್ನು ಇಲ್ಲಿ ಸ್ಪಷ್ಟೀಕರಣ ಕೂಡ ಕರೆಯಕ್ಕಾಗಲ್ಲ. ಸದನ ಸದಸ್ಯರು ಅಲ್ಲದವ್ರ ವಿಷಯ ಮಾತಾಡಲೇಬಾರದು ಅಂತ ಸಭಾಧ್ಯಕ್ಷರು ಹೇಳ್ತಾರೆ. ಎಲ್ಲರ ವಿಷಯ ಹೇಳ್ಕೊಂಡು ಜಯಪ್ರಕಾಶ್ ನಾರಾಯಣ ಕರೀತಾರೆ. ಈಗ ಕರೀತೀರಾ ಶಾ ಕಮಿಟಿ? ನಾನು ಹೇಳೋದು ವಿಷಯ ಸಭಾಧ್ಯಕ್ಷರೇ, ಇದು ನಾನು ಹೇಳೋದು ವಿಷಯ ಏನಿರ್ಬೇಕು ಅಷ್ಟು ಹೇಳಿ. ಹೆಸರುಗಳೆಲ್ಲ ಉಪಯೋಗಿಸುವ ಅವಶ್ಯಕತೆ ಇದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಚಾರ ಸಭಾಧ್ಯಕ್ಷರೇ, ಒಂದೇ ನಿಮಿಷ, ಒಂದ್ ಸ್ವಲ್ಪ ಹಳೆ ಕಡತಗಳನ್ನ ತೆಗಿಸಿ ನೋಡ್ಬೇಕು ಸಭಾಧ್ಯಕ್ಷರೇ. ಯಾಕಂದ್ರೆ ಬಹುಶಃ ಈ ಸರ್ಕಾರ ಬಂದ ಮೇಲೆ ನಾಲ್ಕನೇ ಬಾರಿ ರಾಜ್ಯಪಾಲರ ಭಾಷಣ. ಈ ವಂದನಾ ನಿರ್ಣಯ ಮಂಡಿಸಬೇಕಾದ್ರೆ ಇದೇ ಎಮರ್ಜೆನ್ಸಿ, ಇದೇ ಹಳೆ ಆಡಳಿತ, ಕೇಳಿ 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 ಸಾಕಾಗಿದೆ. ರೈತರು ಸಾಯ್ತಾ ಇದ್ದಾರೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಇದೆ, ಅದರ ಬಗ್ಗೆ ಬೆಳಕು ಚೆಲ್ಲೋದ್ ಬಿಟ್ಟು ಪ್ರತಿ ವಂದನಾ ನಿರ್ಣಯದಲ್ಲಿ ಎಮರ್ಜೆನ್ಸಿ ಬಗ್ಗೆ ನಾವು ಮಾತಾಡಿದ್ರೆ ನಾವೇನ್ ಅದಕ್ಕೆ ನಾವು ಬಂದು ಕೂತಿರೋದು ಇಲ್ಲೆಲ್ಲಾರು. ಮೊದಲನೇ ಭಾಷಣದಲ್ಲಿ ಮಾತಾಡಿದ್ರೆ ಮುಗೀತು. ನೀವು ಕರ್ ತೆಗಿಸ್ ನೋಡ್ರಿ, ಸೇಮ್ ರಿಪೀಟೆಡ್ ಸ್ಪೀಚಸ್ ಫ್ರಮ್ ದಟ್ ಸೈಡ್. ಆಯ್ತು, ನೀವು ಸಭಾಧ್ಯಕ್ಷ ನನ್ನ ಹಕ್ಕನ್ನ ಕರ್ಟೈಲ್ ಮಾಡೋದಕ್ಕೆ ಆಗೋದಿಲ್ಲ. ವಿಷಯ ಬಂದ್ಬಿಡಿ ಅವರು ಅಲ್ಲ, ನಾನು ಹೇಳ್ತಾ ಇರುವಂತದ್ದು ಪಿಟಿಗೆ ಅಲ್ಲ, ಪಿಟಿಗೆ ಹಾಕಿದ್ದೀವಿ. ಇವಾಗ ವಂದನಾ ನಿರ್ಣಯಕ್ಕೆ ತಾವು ಮೇನ್ ಸಬ್ಜೆಕ್ಟ್ ಬಂದ್ಬಿಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪೇಜ್ ಕಮಿಟಿ ಹೇಳುತ್ತೆ, ನಾನು ಕೌಲನ್ ಶೆಟ್ಟರ್ನ ಓದ್ಕೊಂಡು ಸದನದಲ್ಲಿ ಮಾತನಾಡುವಂತವನು. ರಾಜ್ಯಪಾಲರ ಭಾಷಣದ ವ್ಯಾಪ್ತಿ ಏನು ಅನ್ನೋದನ್ನ ನಾನು ಸರಿಯಾಗಿ ತಿಳ್ಕೊಂಡಿದ್ದೇನೆ. ಬೇರೆ ಸಂದರ್ಭದಲ್ಲಿ ಇದರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಇಲ್ಲ. ರೂಲ್ 69 ಅಲ್ಲಿ ಇದನ್ನು ಮಾತಾಡೋದಕ್ಕೆ ಬರಲ್ಲ, ರೂಲ್ 65 ಅಲ್ಲಿ ಇದನ್ನು ತರೋದಕ್ಕೆ ಬರಲ್ಲ. ಪೇಜ್ ಕಮಿಟಿಯನ್ನು ಅವರು ತೆಗೆದು ಓದ್ಲಿ, ಪೇಜ್ ಕಮಿಟಿ ರಿಪೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿ. ರಾಷ್ಟ್ರಪತಿಯ ಭಾಷಣ ಮತ್ತೆ ರಾಜ್ಯಪಾಲರ ಭಾಷಣದಲ್ಲಿ ಮಾತನಾಡುವಂತದ್ದು ಸ್ಕೈ ಇಸ್ ದ ಲಿಮಿಟ್, ನೀವು ತಿಳ್ಕೊಳ್ಳಿ ದಯವಿಟ್ಟು. ಕೌಲನ್ ಶೆಟ್ಟರ್ನ ತರಿಸಿ ಓದಿ. ನಾನು ಕೌಲನ್ ಶೆಟ್ಟರ್ ವ್ಯಾಪ್ತಿಯ ಒಳಗೆ ಈ ವಿಷಯವನ್ನ ಮಂಡಿಸ್ತಾ ಇದ್ದಾನೆ. ನೀವು ರೂಲಿಂಗ್ ಅನ್ನ ಬೇಕಾದ್ರೂ ಕೊಡಬಹುದು. ನಾನು ಎಲ್ಲಾದರೂ ಕೌಲನ್ ಶೆಟ್ಟರ್ನ ತಪ್ಪಿ ಹೋಗಿದ್ದೇನೆ, ನಾನು ಪೇಜ್ ಕಮಿಟಿ ರಿಪೋರ್ಟ್ ಅನ್ನ ತಪ್ಪಿ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾಕೆ ಅಂದ್ರೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ದೇಶದಲ್ಲಿ ಸಂವಿಧಾನ ವಿರೋಧಿಗಳು ಅಂತ ಹೇಳಿ ಹೇಳಿಸ್ಕೊಂಡು ಸಾಕಾಗಿದೆ. ಆದರೆ ಸಂವಿಧಾನದ ನಿಜವಾದ ವಿರೋಧಿಗಳು ಯಾರಾಗಿದ್ರೂ ಈ ದೇಶದ ಜನತೆಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ಪೇಜ್ ಕಮಿಟಿಯ ವ್ಯಾಪ್ತಿಯ ಒಳಗೆ ನಾನು ಮಾತನಾಡ್ತಾ ಇದ್ದಾನೆ. ಅವ್ರೇನಾದ್ರೂ ಇದ್ರೆ ಅವ್ರು ಮಾತನಾಡುವಾಗ ಹೇಳಿ ಸನ್ಮಾನ್ಯ ಸಭಾಧ್ಯಕ್ಷ.